ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಕೆ ಎಸ್ ಗುರುಜಿ ವೇದಿಕೆಗೆ ಭವಿಷ್ಯದ ಅಧಿಕಾರಿಗಳಿಗೆ ಹಾರ್ದಿಕ ಸ್ವಾಗತ ಸ್ನೇಹಿತರೆ ಇವತ್ತಿನ ಚರ್ಚೆಯ ವಿಷಯ ಭಾರತದ ಸಾಂವಿಧಾನಿಕ ಸಂಸ್ಥೆಗಳು ಸರಣಿಯ ಮುಂದುವರಿದ ಭಾಗವಾಗಿ ಭಾರತದ ಅಟಾರ್ನಿ ಜನರಲ್ ಅಂದರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆರ್ಟಿಕಲ್ ಸೆವೆಂಟಿ ಸಿಕ್ಸ್ ಸ್ನೇಹಿತರೆ ನಮ್ಮ ವೇದಿಕೆಯಿಂದ ಅನೇಕ ಉಪಕ್ರಮಗಳನ್ನು ನಾವು ಯೂಟ್ಯೂಬ್ ಹಾಗೂ ಟೆಲಿಗ್ರಾಮ್ನಲ್ಲಿ ಮಾಡ್ತಾ ಇದ್ದೀವಿ ಆದ ಕಾರಣ ನೀವು ಯೂಟ್ಯೂಬ್ನಲ್ಲಿ ಕೆ ಎಸ್ ಗುರುಜಿ ಹಾಗೂ ಟೆಲಿಗ್ರಾಮ್ನಲ್ಲಿ ಕೆ ಎಸ್ ಗುರುಜಿ ಅಫಿಷಿಯಲ್ ಎಂಬ ನಮ್ಮ ಚಾನಲ್ ಇದೆ ದಯವಿಟ್ಟು ಹೋಲಿಗೆ ಭೇಟಿ ನೀಡುವ ಮೂಲಕ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಲೆಟ್ಸ್ ಬಿಗಿನ್ ಏನಿದು ಅಟಾರ್ನಿ ಜನರಲ್ ಅಟಾರ್ನಿ ಜನರಲ್ ಅವರು ನಮ್ಮ ಭಾರತದ ಒಕ್ಕೂಟ ಸರ್ಕಾರದ ಒಂದು ಉನ್ನತ ಕಾನೂನು ಅಧಿಕಾರಿಯಾಗಿದ್ದಾರೆ ಅಂದರೆ ಭಾರತದ ಅಟಾರ್ನಿ ಜನರಲ್ ಕೇಂದ್ರ ಸರ್ಕಾರದ ಪ್ರಥಮ ಹಾಗೂ ಮುಖ್ಯ ಕಾನೂನು ಸಲಹೆಗಾರರಾಗಿದ್ದಾರೆ ಮತ್ತು ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನ ವಕೀಲರು ಕೂಡ ಆಗಿದ್ದಾರೆ ಹಾಗೂ ಮುಖ್ಯವಾದಂಥ ಅಂಶ ಅವರು ಒಕ್ಕೂಟ ಕಾರ್ಯಾಂಗದ ಒಂದು ಭಾಗವೇ ಆಗಿದ್ದಾರೆ ಇನ್ನು ಅಟಾರ್ನಿ ಜನರಲ್ ಅವರ ನೇಮಕಾತಿ ಅರ್ಹತೆ ಹಾಗೂ ಅವರ ಅಧಿಕಾರ ಅವಧಿಯ ಬಗ್ಗೆ ತಿಳ್ಕೊಳ್ಳೋದಾದರೆ ಅಟಾರ್ನಿ ಜನರಲ್ ಅವರನ್ನು ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ ಇಪ್ಪತ್ತಾರನೇ ವಿಧಿಯ ಒಂದನೇ ಉಪವಿಧಿಯ ಅನ್ವಯ ನೇಮಕ ಮಾಡ್ತಾರೆ ಮತ್ತು ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೂ ಅವರು ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ ಅಂದರೆ ಅಟಾರ್ನಿ ಜನರಲ್ ಹುದ್ದೆಯದು ಖಾಯಮಾಗಿ ಯಾರಿಗೂ ಇರೋದಿಲ್ಲ ಅಂದರೆ ಹೆಚ್ಚು ಕಮ್ಮಿ ಸಿಂಪಲ್ ಆಗಿ ಹೇಳೋದಾದರೆ ಸರ್ಕಾರಗಳು ಬದಲಾದ ಹಾಗೆ ಅಟಾರ್ನಿ ಜನರಲ್ ಹುದ್ದೆಗಳು ಅಂದರೆ ಆ ವ್ಯಕ್ತಿಗಳ ಆ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಬದಲಾವಣೆ ಆಗ್ತಾ ಇರ್ತಾರೆ ಇದೊಂದು ನಿರಂತರವಾದ ನಿರಂತರವಾದಂಥ ಒಂದು ಪ್ರಕ್ರಿಯೆ ಆಗಿದ್ದು ಇವರು ಅಂದರೆ ರಾಷ್ಟ್ರಪತಿಗಳು ಎಲ್ಲಿವರೆಗೂ ಇವ್ರ ಮೇಲೆ ಇಚ್ಛೆ ಅಥವಾ ಅವರೊಂದು ಆಸಕ್ತಿ ಹೊಂದಿರ್ತಾರಲ್ಲ ಅಲ್ಲಿವರೆಗೂ ಇವರು ಅಧಿಕಾರದಲ್ಲಿ ಮುಂದುವರಿದ್ದಾರೆ ಅಂದರೆ ಇನ್ನು ಅವರು ನೇಮಕಗೊಳ್ಳಲು ಅಂದರೆ ಅಟಾರ್ನಿ ಜನರಲ್ ಆಗಿ ನೇಮಕೊಳ್ಳಲು ಹೊಂದಿರಬೇಕಾದಂಥ ಅರ್ಹತೆಗಳೇನು ಅಟಾರ್ನಿ ಜನರಲ್ ಆಗಿ ನೇಮಕಗೊಳ್ಳಲು ಅವರು ಹೊಂದಿರಬೇಕಾದಂಥ ಅರ್ಹತೆ ಅಂತಂದರೆ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ನೇಮಕಗೊಳ್ಳಲು ಒಬ್ಬ ಅರ್ಹ ವ್ಯಕ್ತಿಯಾಗಿರಬೇಕು ಹಾಗೂ ಮುಖ್ಯವಾಗಿ ಭಾರತದ ಪ್ರಜೆಯಾಗಿರಬೇಕು ಭಾ ಅವರು ಭಾರತದ ರಾಜ್ಯವೊಂದರ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಐದು ವರ್ಷಗಳ ಕಾಲ ಸೇವಾ ಅನುಭವ ಹೊಂದಿರಬೇಕು ಅಥವಾ ಹೈಕೋರ್ಟ್ನಲ್ಲಿ ವಕೀಲರಾಗಿ ಹತ್ತು ವರ್ಷಗಳ ಒಂದು ಸೇವಾವಧಿಯನ್ನು ಪೂರೈಸಿರಬೇಕು ಮುಖ್ಯವಾಗಿ ರಾಷ್ಟ್ರಪತಿಗಳ ದೃಷ್ಟಿಯಲ್ಲಿ ಅವರು ನ್ಯಾಯ ನ್ಯಾಯಿಕ ವಿಷಯಗಳಲ್ಲಿ ಪ್ರಖ್ಯಾತವಾದಂತಹ ಒಬ್ಬ ನ್ಯಾಯವಾದಿಯಾಗಿರಬೇಕು ಇನ್ನು ಅವರ ವೇತನ ಇವರ ವೇತನವನ್ನು ಕಾಲಕಾಲಕ್ಕೆ ಬದಲಾಯಿಸುವ ಅಧಿಕಾರ ಕೂಡ ರಾಷ್ಟ್ರಪತಿಗಳಿಗೆ ಇದೆ ಸಾಮಾನ್ಯವಾಗಿ ಇವರಿಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ ನೀಡುವಷ್ಟು ಸಂಬಳವನ್ನು ನೀಡಲಾಗ್ತದೆ ಅಂದರೆ ಈ ವಿಷಯದಲ್ಲೂ ಕೂಡ ಸಂವಿಧಾನವು ಯಾವುದೇ ಸ್ಪಷ್ಟತೆಯನ್ನು ನೀಡಿಲ್ಲ ಅಂದರೆ ಸ ಸಂವಿಧಾನದಲ್ಲಿ ಇವರ ವೇತನ ಮತ್ತು ಸೌಲತ್ಯಗಳ ಕುರಿತು ತಿಳಿಸಿಲ್ಲ ಆದರೆ ಆಗಿ ಸುಪ್ರೀಂ ಕೋರ್ಟ್ ಜಡ್ಜಸ್ಗೆ ಏನು ಕೊಡ್ತಾರಲ್ಲ ಅದೇ ಥರ ಒಂದು ವೇತನ ಮತ್ತು ಸೌಲಭ್ಯಗಳನ್ನು ಕೊಡ್ತಾರೆ ಇನ್ನು ಅಧಿಕಾರಾವಧಿ ಅಟಾರ್ನಿ ಜನರಲ್ ಅವರ ಅಧಿಕಾರವಧಿಯನ್ನು ಸಂವಿಧಾನವು ಸ್ಪಷ್ಟವಾಗಿ ನಿಗದಿಪಡಿಸಿಲ್ಲ ಆದ್ದರಿಂದ ಇವರು ರಾಷ್ಟ್ರಪತಿಗಳ ಇಚ್ಛೆಯ ಮೇರೆಗೆ ಅಧಿಕಾರದಲ್ಲಿ ಮುಂದುವರಿತಾರೆಂದು ಸಂವಿಧಾನವು ಸ್ಪಷ್ಟಪಡಿಸುತ್ತದೆ ಇನ್ನು ರಾಜೀನಾಮೆ ಇವರು ಯಾವುದಾದರೂ ತಮ್ಮ ವೈಯಕ್ತಿಕ ಕಾರಣದಲ್ಲಿ ಯಾವುದೇ ಒಂದು ಕಾರಣಕ್ಕೆ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡೋಕ್ಕೆ ಇಷ್ಟಪಟ್ಟರೆ ಅದನ್ನು ಅವರು ರಾಷ್ಟ್ರಪತಿಗಳಿಗೆ ಲಿಖಿತವಾಗಿ ಸಲ್ಲಿಸುವ ಮೂಲಕ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಇನ್ನು ವಜಾ ಇವರು ಒಂದು ವೇಳೆ ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುತ್ತಲ್ಲ ಅಂತ ರಾಷ್ಟ್ರಪತಿಗಳು ಅಭಿಪ್ರಾಯಪಟ್ಟರೆ ಅವರನ್ನು ಅಧಿಕಾರದಿಂದ ವಜಾ ಮಾಡುವ ಒಂದು ಅಧಿಕಾರ ರಾಷ್ಟ್ರಪತಿಗಳಿಗೆ ಇದೆ ಆದರೆ ಈ ಒಂದು ವಜಾ ಮಾಡತಕ್ಕಂತಹ ಪ್ರಕ್ರಿಯೆ ಹಾಗೂ ವಜಾ ಮಾಡುವ ಕಾರಣಗಳ ಕುರಿತು ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಉಲ್ಲೇಖವನ್ನು ಮಾಡಲಾಗಿಲ್ಲ ಇದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇವರನ್ನು ವಜಾ ಮಾಡೋದು ರಾಷ್ಟ್ರಪತಿಗಳೇ ಆದರೆ ಇವರ ಒಂದು ವಜಾ ಮಾಡುವ ಪ್ರಕ್ರಿಯೆ ಹಾಗೂ ವಜಾ ಮಾಡುವ ಕಾರಣಗಳ ಕುರಿತು ಸಂವಿಧಾನದಲ್ಲಿ ಯಾವುದೇ ತರಹದ ಉಲ್ಲೇಖಗಳನ್ನು ನೀಡಿಲ್ಲ ಇನ್ನು ಅಟಾರ್ನಿ ಜನರಲ್ ಅವರ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡೋದಾದರೆ ಭಾರತ ಸರ್ಕಾರದ ಮುಖ್ಯ ಕಾನೂನು ಅಧಿಕಾರಿಯಾಗಿ ಅಟಾರ್ನಿ ಜನರಲ್ ಅವರು ಈ ಕೆಳಗಿನ ಪ್ರಮುಖ ಕರ್ತವ್ಯಗಳನ್ನು ಹೊಂದಿದ್ದಾರೆ ಅವು ಯಾವ್ಯಾವಪ್ಪ ಅಂತಂದರೆ ಒಂದು ಅವರು ಕಾನೂನಿಗೆ ಸಂಬಂಧಿಸಿದ ನಿರ್ದಿಷ್ಟ ನ್ಯಾಯಿಕ ವಿಷಯಗಳ ಬಗ್ಗೆ ಭಾರತ ಸರ್ಕಾರಕ್ಕೆ ಸಲಹೆ ನೀಡುತ್ತಾರೆ ಹಾಗೂ ರಾಷ್ಟ್ರಪತಿಗಳು ನಿಯೋಜಿಸಿರುವ ಇತರೆ ಕಾನೂನು ಕರ್ತವ್ಯಗಳನ್ನು ಸಹ ಅವರು ನಿರ್ವಹಿಸುತ್ತಾರೆ ಭಾರತದ ಸರ್ಕಾರದ ಪರವಾಗಿ ವರಿಷ್ಠ ನ್ಯಾಯಾಲಯದಲ್ಲಿ ವಾದ ಮಾಡ್ತಾರೆ ಅಟಾರ್ನಿ ಜನರಲ್ ಅವರು ಕೇಂದ್ರ ಸರ್ಕಾರದ ವಿನಂತಿಯ ಮೇರೆಗೆ ಭಾರತದ ಎಲ್ಲ ಉಚ್ಚ ನ್ಯಾಯಾಲಯಗಳಲ್ಲಿ ವಿಚಾರಣೆ ಮಾಡ್ತಕ್ಕಂಥ ಒಂದು ಅಧಿಕಾರ ಹಾಗೂ ಹಕ್ಕನ್ನು ಹೊಂದಿದ್ದಾರೆ ಇದಲ್ಲದೆ ಸಂಸತ್ತಿನ ಉದಯ ಉಭಯ ಸದನಗಳ ವಿಚಾರಣೆಯಲ್ಲಿ ಮಾತನಾಡಲು ಅಥವಾ ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಲು ಅವರು ಅಧಿಕಾರ ಹಾಗೂ ಹಕ್ಕನ್ನು ಹೊಂದಿದ್ದು ಆದರೆ ಸಂಸತ್ತಿನ ವಿಚಾರಣೆಯಲ್ಲಿ ಅವರಿಗೆ ಮತದಾನ ಮಾಡತಕ್ಕಂಥ ಒಂದು ಹಕ್ಕಾಗಲಿ ಅಧಿಕಾರ ಆಗಲಿ ಇಲ್ಲ ಇವರು ಸಂಸತ್ ಸದಸ್ಯರಿಗೆ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಅನುಭವಿಸಲು ಅರ್ಹತೆಯನ್ನು ಹೊಂದಿದ್ದಾರೆ ಇನ್ನು ಅಟಾರ್ನಿ ಜನರಲ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲ ವಿಷಯಗಳಲ್ಲೂ ಅಂದರೆ ಯಾವುದೇ ತರಹದ ಸೂಟ್ಗಳಾಗಲಿ ಮೇಲ್ಮನವಿಗಳಾಗಲಿ ಆಗಲಿ ಅಥವಾ ಇತರೆ ಯಾವುದೇ ವಿಚಾರಣೆಗಳು ಸೇರಿದಂತೆ ಭಾರತ ಸರ್ಕಾರದ ಪರವಾಗಿ ಹಾಜರಾಗ್ತಾರೆ ಇನ್ನು ಮುಖ್ಯವಾಗಿ ಸಂವಿಧಾನದ ನೂರ ನಲವತ್ತ್ ವಿಧಿಯ ಅನ್ವಯ ರಾಷ್ಟ್ರಪತಿಗಳು ಉಲ್ಲೇಖಿಸಿರುವ ವಿಷಯಗಳಲ್ಲಿ ಅವರು ಭಾರತ ಸರ್ಕಾರವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಮರ್ಥವಾಗಿ ಪ್ರತಿನಿಧಿಸ್ತಾರೆ ಅಟಾರ್ನಿ ಜನರಲ್ ಅವರು ಭಾರತ ಸರ್ಕಾರದ ವಿರುದ್ಧ ಯಾವುದೇ ಸಲಹೆ ಅಥವಾ ವಿಶ್ಲೇಷಣೆ ಮಾಡಲು ಸಾಧ್ಯವಿಲ್ಲ ಹಾಗೂ ಅವರು ಯಾವುದೇ ಕ್ರಿಮಿನಲ್ ಪ್ರಕಾರದಲ್ಲಿನ ಆರೋಪಿಗಳನ್ನು ಭಾರತ ಸರ್ಕಾರದ ಅನುಮತಿಯಿಲ್ಲದೆ ಸಮರ್ಥಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಕೌನ್ಸಿಲ್ ಅಥವಾ ಕಂಪನಿಯ ನಿರ್ದೇಶಕರ ಹುದ್ದೆಯನ್ನು ಅಲಂಕರಿಸಲು ಕೂಡ ಅವರು ಸಾಧ್ಯ ಇಲ್ಲ ಇನ್ನು ಭಾರತದ ಅಟಾರ್ನಿ ಜನರಲ್ ಅವರು ಸರ್ಕಾರದ ಪೂರ್ಣಕಾಲಿಕ ಕಾನೂನು ಸಲಹೆಗಾರರೂ ಕೂಡ ಅಲ್ಲ ಹಾಗೆಯೇ ಇವರು ಸರ್ಕಾರಿ ನೌಕರರ ವರ್ಗಕ್ಕೆ ಸೇರಿದವರೂ ಅಲ್ಲ ಆದ್ದರಿಂದ ಇವರು ಖಾಸಗಿಯಾಗಿ ತಮ್ಮ ವಕೀಲ ವೃತ್ತಿಯನ್ನು ಮುಂದುವರಿಸಬಹುದಾಗಿದೆ ಇದು ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ ಅಂದರೆ ಇವರು ಭಾರತ ಸರ್ಕಾರದ ಪೂರ್ಣಕಾರಿಕ ಕಾನೂನು ಸಲಹೆಗಾರರೇನಲ್ಲ ಅಂದರೆ ರಾಷ್ಟ್ರಪತಿಗಳ ಇಚ್ಛೆಯ ಮೇರೆಗೆ ಇವರು ತಮ್ಮ ಕರ್ತವ್ಯ ನಿರ್ವಹಿಸೋದ್ರಿಂದ ರಾಷ್ಟ್ರಪತಿಗಳು ಯಾವಾಗ ಅವ್ರಿಗೆ ಇವಿಲ್ಲ ಇವರು ಈ ಮುದ್ದೆ ಹುದ್ದೆಯಲ್ಲಿ ಮುಂದುವರೆಯೋದಕ್ಕೆ ಬೇಡ ಅಂತ ತೀರ್ಮಾನ ಮಾಡ್ತಾರಲ್ಲ ಆ ಕಾರಣ ಆ ಒಂದು ಕ್ಷಣದಿಂದಲೇ ಅವರು ತಮ್ಮ ಹುದ್ದೆಯಿಂದ ನಿರ್ಗಮಿಸ್ತಾರೆ ಆದ ಕಾರಣ ಇವರು ಪೂರ್ಣಕಾಲಿಕ ಕಾನೂನು ಸಲಹೆಗಾರರಲ್ಲ ಒಂದು ನಿಜಾರ್ಥದಲ್ಲಿ ಸರ್ಕಾರದ ಭಾರತ ಸರ್ಕಾರದ ಪ್ರಧಾನ ಕಾನೂನು ಸಲಹೆಗಾರರು ಆದರೆ ಪೂರ್ಣಕಾಲಿಕ ಅಲ್ಲ ಹಾಗೆಯೇ ಇವರು ಸರ್ಕಾರಿ ನೌಕರರ ವರ್ಗಕ್ಕೂ ಸೇರಿದವರಲ್ಲ ಆದ್ದರಿಂದ ಇವರು ಖಾಸಗಿಯಾಗಿ ತಮ್ಮ ವಕೀಲ ವೃತ್ತಿಯನ್ನು ಮುಂದುವರಿಸಬಹುದಾಗಿದೆ ಇನ್ನು ಅಟಾರ್ನಿ ಜನರಲ್ ಅವರಿಗೆ ಕಾನೂನು ವಿಷಯದಲ್ಲಿ ಸಹಾಯ ಮಾಡಲು ಇಬ್ಬರು ಸಾಲಿಸಿಟರ್ ಜನರಲ್ ಹಾಗೂ ನಾಲ್ಕು ಮಂದಿ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಇರ್ತಾರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದರೆ ಈ ಹುದ್ದೆಗಳು ಯಾವ್ಯಾವಪ್ಪ ಅಂದರೆ ಸಾಲಿಸಿಟರ್ ಜನರಲ್ ಹಾಗೂ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಹುದ್ದೆಗಳು ಸಂವಿಧಾನಾತ್ಮಕ ಹುದ್ದೆಗಳಾಗಿರುವುದಿಲ್ಲ ಹಾಗೂ ಸಂವಿಧಾನದ ಎಪ್ಪತ್ತಾರನೇ ವಿಧಿಯು ಈ ಎರಡು ಹುದ್ದೆಗಳು ಅಂದರೆ ಸಾಲಿಸಿಟರ್ ಜನರಲ್ ಮತ್ತು ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಹುದ್ದೆಗಳ ಕುರಿತು ಏನನ್ನೂ ಹೇಳಿಲ್ಲ ಈ ಕುರಿತು ಸಂವಿಧಾನವು ಮೌನವಾಗಿದೆ ಇನ್ನು ಭಾರತಕ್ಕೆ ಹಾಗೂ ಭಾರತ ಸರ್ಕಾರಕ್ಕೆ ಸೇವೆ ಸಲ್ಲಿಸಿದಂತಹ ಪ್ರಮುಖ ಅಟಾರ್ನಿ ಜನರಲ್ಗಳನ್ನು ನೋಡೋದಾದರೆ ಭಾರತದ ಪ್ರಥಮ ಅಟಾರ್ನಿ ಜನರಲ್ ಅಂದರೆ ಎಮ್ ಸಿ ಸೆಟಲ್ವಾಡ್ ಆದ ನಂತರ ಅನೇಕ ಒಂದು ಹದಿನಾಲ್ಕರಿಂದ ಹದಿನೈದು ಜನ ಅಟಾರ್ನಿ ಜನರಲ್ಗಳು ಭಾರತ ಸರ್ಕಾರಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅದರಲ್ಲಿ ಪ್ರಮುಖವಾದಂಥವರು ಕೆ ಪರಾಶರನ್ ಸೋಲಿ ಸುರಾಬ್ಜಿ ಮುಕುಲ್ ರೋಹಟ್ಗಿ ಹಾಗೂ ಕೆ ಕೆ ವೇಣುಗೋಪಾಲ್ ಇಂತಹ ಒಂದು ಪ್ರಖ್ಯಾತ ನ್ಯಾಯವಾದಿಗಳು ಭಾರತದ ಅಟಾರ್ನಿ ಜನರಲ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಸಲ್ಲಿಸುತ್ತಿದ್ದಾರೆ ಇನ್ನು ಪ್ರಮುಖವಾಗಿ ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ ಯಾರಪ್ಪ ಅಂತಂದರೆ ಕೆ ಕೆ ವೇಣುಗೋಪಾಲ್ ಸ್ನೇಹಿತರೆ ಇವತ್ತು ಇಷ್ಟೊತ್ತು ನಾವು ಅಟಾರ್ನಿ ಜನರಲ್ ಅವರ ಕುರಿತು ಅಧ್ಯಯನ ಮಾಡಿದ್ದೇವೆ ಇದೇ ಥರದ ವಿಡಿಯೋಗಳನ್ನು ನಾವು ಮುಂದಿನ ದಿನಗಳಲ್ಲೂ ನಿಮಗೆ ಕೊಡೋಕ್ಕೆ ಇಷ್ಟಪಡ್ತಿದ್ದೇವೆ ಈ ನಿಮ್ಮ ಗುರಿಯ ಕಡೆಗೆ ಒಂದು ನಿಮ್ಮ ಸಾಧನೆಯ ಕಡೆಗೆ ನಿಮ್ಮ ಒಂದು ಪ್ರಯತ್ನ ನಿರಂತರವಾಗಿ ಹೀಗೆ ಮುಂದುವರಿತಾ ಇರಲಿ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಭವಿಷ್ಯದ ಅಧಿಕಾರಿಗಳಿಗೆ ವಿಶ್ ಯು ಆಲ್ ದ ಬೆಸ್ಟ್